ಈ ಸೀರೆ ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ಸೀಸರ್ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸೂಜಿ ತೊಗೊಂಡಿದ್ದೀನಿ, ನಾರ್ಮಲ್ ನೀಡಲ್ಲು ಎಮ್ಮಿಂಗ್ ಸೂಜಿ ಬರುತ್ತಲ್ಲ ಅದು ಇದು. ನೋಡಿ ಈ ಜರಿ ಥ್ರೆಡ್ನ, ನೋಡಿ ಜರಿ ಥ್ರೆಡ್ ಏನಿದೆ ಇದನ್ನು ಈ ರೀತಿ ಪೋಣಿಸಿಟ್ಕೊಂಡಿದ್ದೀನಿ. ನೋಡಿ ಸಿಲ್ಕ್ ಥ್ರೆಡ್ಡು, ನಾನು ಆಲ್ರೆಡಿ ಸ್ವಲ್ಪ ಕುಚ್ಚು ಕಟ್ಟೋದಕ್ಕೆ ಎಳೆಗಳನ್ನು ಮಾಡಿಟ್ಕೊಂಡಿರೋದ್ರಿಂದ ಕಡಿಮೆ ಇದೆ ಅಷ್ಟೇ. ನೋಡಿ ಈಗ ಸಿಲ್ಕ್ ಥ್ರೆಡ್ ಆಗಿದೆ. ನಂತರ ನೋಡಿ ಫ್ರೆಂಡ್ಸ್, ಈ ಥರ ಸ್ಮಾಲ್ ಬೀಡ್ಸು, ನಂತರ ಜರಿ ಥ್ರೆಡ್ಡು ಫ್ರೆಂಡ್ಸ್. ನೋಡಿ ಈಗ ಮೊದಲನೇದಾಗಿ ಸೀರೆ ಕುಚ್ಚು ಕಟ್ಟೋದಕ್ಕೋಸ್ಕರ ರೆಡಿ ಮಾಡಿಟ್ಕೊಳ್ಳೋದಂದರೆ, ನೋಡಿ ಈ ರೀತಿ ಜರಿ ಥ್ರೆಡ್ನ ತಗೊಂಡು, ನೋಡಿ ಈ ರೀತಿ ತಗೊಂಡಾದ ನಂತರ ಇಲ್ಲಿ ತುದಿಯಲ್ಲಿ ಕಟ್ಕೊಳ್ಳಿ. ಹೀಗೆ ಹೀಗೆ ನಾಟನ್ನು ಹಾಕ್ಕೊಳ್ಬೇಕು ತುದಿಯಲ್ಲಿ. ನೋಡಿ ಈ ರೀತಿ ಒಂದೆರಡು ಸರಿ ನಾಟನ್ನು ಹಾಕ್ಕೊಳ್ಳಿ. ನಂತರ ನೋಡಿ ಹೀಗೆ ಇರಬೇಕು, ಎರಡನ್ನು ಸೇರಿಸಿ ಈ ರೀತಿ ಈ ಒಂದು ಬೀಡ್ಸನ್ನು, ಸ್ಮಾಲ್ ಬೀಡ್ಸ್ ಇದು ಅಂದರೆ ತುಂಬ ಸ್ಮಾಲ್ ಅಲ್ಲ. ನೋಡಿ ಈ ರೀತಿ 4 mm ಬೀಡ್ಸ್ ಬರುತ್ತಲ್ಲ ಆ ರೀತಿಯಾಗಿದೆ ಇದು. ನೋಡಿ 4 mm ಬೀಡ್ಸ್ ಅಂತ ಕೇಳಿದ್ರು ಕೂಡ ಸಿಗ್ತವೆ. ನೋಡಿ ಈ ರೀತಿ ಪೋಣಿಸಿ ಇಟ್ಕೊಳ್ಬೇಕು, ಸೀರೆ ಕುಚ್ಚನ್ನು ಬೇಗ ಹಾಕ್ಕೊಳ್ಬೋದು. ತುಂಬಾ ಈಸಿಯಾಗಿ ಹಾಕೋದಕ್ಕೆ ಬರದೇ ಇರೋರು ಕೂಡ ನಿಮ್ಮ ಸೀರೆಗೆ ನೀವೇ ಕುಚ್ಚನ್ನು ಹಾಕ್ಕೊಳ್ಬೋದು. ಆ ರೀತಿ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಪೋಣಿಸಿಟ್ಕೊಳ್ಳಿ. ನೋಡಿ ಇಲ್ಲಿ ನಾನು ದೊಡ್ಡ ಸೂಜಿ ತಗೊಂಡಿದ್ದೀನಿ, ನೋಡಿ ಈ ರೀತಿಯಾಗಿದೆ. ನೋಡಿ ಈ ಸೂಜಿಗೆ ನಾನು ಈ ಒಂದು ಗ್ರೀನ್ ಕಲರ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 8 ಎಳೆ ದಾರಗಳನ್ನು ಪೋಣಿಸಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ 8 ಎಳೆ ದಾರವನ್ನು ಈ ರೀತಿ ಮಾಡಿದ್ರೆ 16 ಎಳೆ ಆಗುತ್ತೆ. ನೀವು ಬೇಕಾದರೆ ಸ್ವಲ್ಪ ಕಡಿಮೆ ಆದರೂ ತೊಗೊಳ್ಬೋದು, 6 ಎಳೆ ಕೂಡ ತೊಗೊಳ್ಬೋದು. ನೋಡಿ ಈ ರೀತಿಯಾಗಿ ಪೋಣಿಸಿಟ್ಕೊಂಡಾದ ನಂತರ ಈಗ ಸೀರೆ ಕುಚ್ಚು ಕಟ್ಟೋದಕ್ಕೆ ಈ ರೀತಿ ಮೊದಲು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ, ನೋಡಿ ಮೊದಲನೇ ಸ್ಟೆಪ್ಪು ಈ ರೀತಿಯಾಗಿ, ಎರಡನೇ ಸ್ಟೆಪ್ಪು ಈ ಒಂದು ಬೀಡ್ಸನ್ನು ಈ ರೀತಿ ಪೋಣಿಸ್ಕೊಳ್ಬೇಕು, ನಂತರ ಈ ರೀತಿ ನಾಟ್ ಹಾಕ್ಕೊಂಡು ಸ್ಯಾರಿ ಕುಚ್ಚು ಕಟ್ಕೊಳ್ಬೇಕು. ಯಾವ ರೀತಿ ಅಂತೇಳಿ ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎರಡು ಮೆರೂನ್ ಕಲರು ಅಂದರೆ ರೆಡ್ ಕಾಂಬಿನೇಷನ್ನು ಸ್ವಲ್ಪ ಡಾರ್ಕ್ ಹೈಲೈಟ್ ಆಗಲಿ ಅಂತ ಈ ಕಲರ್ ಹಾಕ್ತಾಯಿದ್ದೀನಿ. ಹಾಗೆ ಗ್ರೀನು ಮೆರೂನ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಈಗ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಪೋಣಿಸಿಟ್ಕೊಂಡಿರುವಂತಹ ಗ್ರೀನ್ ಕಲರ್ ಥ್ರೆಡ್ಡನ್ನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚುಚ್ಚಿ ಹೀಗೆ ದಾರವನ್ನು ಎಳೆದುಕೊಳ್ಬೇಕು. ಆದಷ್ಟು ಹೊಸದಾಗಿ ಕಲಿತಾ ಇದ್ದರೆ ದಾರವನ್ನು ಉದ್ದವಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ರೀತಿ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ನಾನೀಗ ನಾಟನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಳಿ. ಈ ರೀತಿ ದಾರವನ್ನು ಎಳ್ಕೊಂಡಾದ ನಂತರ ಸೂಜಿನ ಈ ರೀತಿ ಅಡ್ಡವಾಗಿ ಇಟ್ಟರೆ ಈಸಿಯಾಗಿ ಕೂರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಫಿಟ್ಟಾಗಿ ಈ ಒಂದು ಕುಚ್ಚನ್ನು ಹಾಕೋದಕ್ಕೋಸ್ಕರ ನಾವು ಮೊದಲನೇ ಸ್ಟೆಪ್ಪನ್ನು ಹಾಕ್ಕೊಳ್ಬೇಕು. ಮತ್ತೆ ಒಂದು ನಾನು ಮೆರೂನ್ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸೂಜಿಗೆ ದಾರವನ್ನು ಪೋಣಿಸ್ಕೊಂಡಿರ್ತೀವಲ್ಲ ಅದನ್ನು ಲೆಂತ್ ನೋಡ್ಕೊಳ್ಳಿ. 1 ಇಂಚ್ಗೆ 1 ಇಂಚ್ಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಅಥವಾ ನಿಮಗೆ ಕುಚ್ಚು ಹತ್ತಿರವಾಗಿ ಬೇಕಂದರೆ 1/4 ಇಂಚ್ಗೆ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ದಾರವನ್ನು ಎಳೆದುಕೊಳ್ಬೇಕು. ನೋಡ್ತಿದ್ದೀರಲ್ಲ ಈ ರೀತಿ ಎಳ್ಕೊಂಡಾದ ನಂತರ ಕಟ್ ಮಾಡಿಕೊಂಡು ನಾಟನ್ನು ಹಾಕ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್ ಮೊದಲನೇ ಸ್ಟೆಪ್ಪು, ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು. ನೋಡಿ ಈಗ ಕಟ್ ಮಾಡ್ಕೊಂಡಿದ್ದೀನಿ, ಈಗ ನಾಟನ್ನು ಹಾಕ್ತಾ ಇದ್ದೀನಿ, ನೋಡ್ತಿರ್ಬೋದು. ಇದು ತುಂಬ ಈಸಿ ಮೆಥಡು. ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಹೀಗೆ ನಾಟನ್ನು ಹಾಕ್ಕೊಳ್ಬೇಕು. ಒಂದು ಸರಿ ತಪ್ಪಾಗ್ಬೋದು, 2 ಸರಿ ತಪ್ಪಾಗ್ಬೋದು,
ಆದರೆ ಮರಳಿ ಯತ್ನವ ಮಾಡು ಅಂತೇಳಿ ಮತ್ತೆ ಮತ್ತೆ ಟ್ರೈ ಮಾಡ್ತಾಯಿದ್ರೆ ಬಂದೇ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಬಿಟ್ಟಾಗಿ ಕೂರಿಸ್ಕೊಳ್ಳಿ. ಪೂರ್ತಿಯಾಗಿ ಮೊದಲನೇ ಸ್ಟೆಪ್ಪನ್ನು ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕು. ನೋಡಿ ನಾನೀಗ ಮತ್ತೆ ಗ್ರೀನ್ ಕಲರ್ನ ಹಾಕ್ತಾ ಇದ್ದೀನಿ. ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಎರಡನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ನಾವೀಗ ಏನು ಬೀಡ್ಸನ್ನು ಪಾಂಡ್ಸ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈಗ ನಾವು ಈ ರೀತಿ ಪಾಂಡ್ಸ್ ಇರುವಂತಹ ಒಂದು ಸಿಲ್ಕ್ ಥ್ರೆಡ್ಗೆ ನೋಡಿ ಇದರ ಮಧ್ಯಭಾಗಕ್ಕೆ ಈ ರೀತಿಯಾಗಿ ನೋಡಿ ಎರಡನ್ನು ಸೇರಿಸಿ ಅಲ್ವ ನಾವು ನಾಟ್ ಹಾಕ್ಕೊಂಡು ಈ ರೀತಿ ಪಾಂಡ್ಸ್ ಇಟ್ಕೊಂಡಿರೋದು. ಅದರ ಒಂದು ಮಧ್ಯಭಾಗಕ್ಕೆ ಹೀಗೆ ದಾರವನ್ನು ಎಳೆದಿಟ್ಕೊಂಡು ನೋಡಿ ಈ ರೀತಿಯಾಗಿ ಬರಬೇಕು. ಹೀಗೆ ಒಂದೊಂದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಬಿಚ್ಚೋಗ್ಬೋದು ಅಥವಾ ಕಟ್ಟಾಗ್ಬೋದು, ಏನು ಟೆನ್ಷನ್ ಮಾಡ್ಕೊಳ್ಬೇಡಿ. ಮತ್ತೆ ಮತ್ತೆ ಟ್ರೈ ಮಾಡಿ ಫ್ರೆಂಡ್ಸ್, ಬಂದೇ ಬರುತ್ತೆ. ನೋಡಿ ಈ ರೀತಿ ಈಸಿಯಾಗಿ ಬರುತ್ತೆ. ಸಿಲ್ಕ್ ಥ್ರೆಡ್ ಜಾರೋದ್ರಿಂದ ಈಸಿಯಾಗಿ ಹಾಕ್ಕೊಳ್ಬೋದು. ಈ ಒಂದು ಬೀಡ್ಸ್ ನೀಟಾಗೂ ಕೂಡ ಕೂರುತ್ತೆ. ನೋಡಿ ಈಗ ಎರಡನೇ ಸ್ಟೆಪ್ಪು ಇದೇ ರೀತಿಯಾಗಿ ಬೀಡ್ಸನ್ನು ಹಾಕ್ಕೊಳ್ಬೇಕು. ನಂತರ ನೋಡಿ ಫ್ರೆಂಡ್ಸ್, ಈಗ ಮೂರನೇ ಸ್ಟೆಪ್ಪಲ್ಲಿ ಎರಡನ್ನು ಸೇರಿಸಿ ಈ ರೀತಿ ನಾಟನ್ನು ಹಾಕ್ಕೊಳ್ಬೇಕು. ನಾವೇನು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಮೆಥೆಡು. ನೋಡಿ ಫ್ರೆಂಡ್ಸ್, ನೋಡಿ ಈ ರೀತಿಯಾಗಿ ಎರಡನ್ನು ಸೇರಿಸಿ ನಾಟನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಟೈಟಾಗಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಲೂಸೇ ಇರಲಿ. ನೋಡಿ ಈ ರೀತಿ ಎರಡನ್ನು ಸೇರಿಸಿ ಈ ಒಂದು ಸೂಜಿಯ ಸಹಾಯದಿಂದ ಹಾಕೋದ್ರಿಂದ ಫಿನಿಷಿಂಗ್ ಕೂಡ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಎರಡನ್ನು ಸೇರಿಸಿ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಇದು ಎರಡನೇ ಸ್ಟೆಪ್ಪು, ಇದೇ ಸಾರಿ ಮೂರನೇ ಸ್ಟೆಪ್ಪು ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಕಡೆಯದಾಗಿ ನಾವು ಇದಕ್ಕೆ ಕುಚ್ಚನ್ನು ಕಟ್ಟಬೇಕಾಗುತ್ತೆ. ನೋಡಿ ಈ ರೀತಿ ನಾನು ದಾರದ ಎಳೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತೇಳಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಒಂದ್ಸರಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ. ಅದರ ಒಂದು ಈಗ ನಾವು ಎರಡು ಏನು ಜಾಯಿನ್ ಮಾಡಿ ನಾಟ್ ಹಾಕ್ಕೊಂಡಿದ್ದೀವಲ್ಲ ಅದರ ಒಂದು ಮಧ್ಯಭಾಗಕ್ಕೆ ಈ ರೀತಿ ಎಳ್ಕೊಂಡು ನೋಡ್ತಿದ್ದೀರಲ್ಲ, ಎಷ್ಟುದ್ದ ಬೇಕು ನೋಡಿ ಅಷ್ಟುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಆದಷ್ಟು ಕುಚ್ಚನ್ನು ಚಿಕ್ಕದಾಗಿ ಹಾಕಿದ್ರೆ ತುಂಬಾ ಹೈಲೈಟಾಗಿ ಪೆಟ್ಟಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈಗ ನಾವು ಸೂಜಿಯಲ್ಲಿ ಈ ಒಂದು ಸೆಪ್ರೇಟ್ನ ಪಾಂಡ್ಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಈ ರೀತಿ ಮಧ್ಯಭಾಗಕ್ಕೆ ಹಾಕಿ ನೋಡಿ ಇದನ್ನು ಈ ರೀತಿಯಾಗಿ 4-5 ರೌಂಡು ರೀತಿ ಸುತ್ತಕೊಳ್ಳಿ. ಅಥವಾ ನಾವು ಈಗ ಚೀಲ ಅಥವಾ ಏನಾದರೂ ಕಟ್ಟಬೇಕಾದ್ರೆ ಕಟ್ತೀವಲ್ಲ ಆ ರೀತಿ ಕೂಡ ಕಟ್ಕೊಳ್ಬೋದು. ಆದರೆ ಈ ರೀತಿ ಸೂಜಿಯಿಂದ ಹಾಕೋದ್ರಿಂದ ಫಿನಿಷಿಂಗು ನೀಟಾಗಿ ಬರುತ್ತೆ, ಫಿಟ್ಟಾಗೂ ಕೂಡ ಕುಚ್ಚಿರುತ್ತೆ, ಬಿಚ್ಕೊಳ್ಳೋದಿಲ್ಲ. ನೋಡಿ ನಾನೀಗ ಒಂದು ಟೈಮು ಎರಡೂ ಸೈಡು ಕೂಡ ಈ ರೀತಿ ಚುಚ್ಚಿ ಈ ಒಂದು ಕುಚ್ಚನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕುಚ್ಚನ್ನು ಕೂರಿಸ್ತಾ ಇದ್ದೀನಿ. ನೋಡಿ ಈಗ ಒಂದು ಸರಿ ಆದ ನಂತರ ನಾನು ಮತ್ತೊಮ್ಮೆ ಅದೇ ರೀತಿಯಾಗಿ ಹಾಕ್ಕೊಳ್ತೀನಿ. ಈಗ ಹಾಕೋದ್ರಿಂದ ಕುಚ್ಚು ಬಿಚ್ಕೊಳ್ಳೋದಿಲ್ಲ, ಗ್ರಿಪ್ಪಾಗಿ ನೀಟಾಗಿ ಕಾಣಿಸುತ್ತೆ. ಕಾಣಿಸ್ತಿರ್ಬೋದು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಹಾಕ್ಕೊಂಡಾದ ನಂತರ ಈ ಒಂದು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕುಚ್ಚನ್ನು ಹಾಕ್ಕೊಳ್ಬೋದು. ನೀವಿನ್ನೂ ಕುಚ್ಚು ಹಾಕಬೇಕು ಅಂತೇಳಿದ್ರೆ ನನ್ನ ಚಾನಲಲ್ಲಿ ಇದೆ, ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ನೋಡಿ ಈಗ ಫಿನಿಷಿಂಗ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ತುಂಬಾ ಪ್ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಇದು, ಆದರೆ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದೆ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.